ಇದೊಂದು ನಾಲ್ಕು ಕಡೆ ಎಲೆಕ್ಷನ್ ಗೆದ್ದಿದ್ದರಿಂದ ಬಿಜೆಪಿ ಸಾಕಷ್ಟು ಉತ್ಸಾಹದಲ್ಲಿದೆ. ರಾಜ್ಯದಲ್ಲೂ ಕೂಡ ಅದನ್ನು ಹಿನ್ನೆಲೆಗೆ ಇಟ್ಕೊಂಡು ಸಂಪುಟ ಪುನರ್ರಚನೆ ಆಗುವಂತ ಮಾತುಗಳು. ಸರ್, ನಿನ್ನೆ ನಾವೆಲ್ಲ ಹೆಮ್ಮೆ ಪಡುವಂತ ದಿನ. ಅನೇಕರು ಟೀಕೆ ಮಾಡಿದ್ರು, ಸಂಶಯಗಳು ವ್ಯಕ್ತ ಆಗಿತ್ತು. ಯು ಪಿ ಸಹಿತ ಅನೇಕನ ಕಳ್ಕೊಳ್ಬಹುದು ಅನ್ನುವಂಥ ಒಂದು ಭಾವನೆ ಕೂಡ ಆರಂಭದಲ್ಲಿ ಇತ್ತು. ಆದರೆ ಆ ಭಾಗದ ಮತದಾರರು ಮೋದಿ, ಅಮಿತ್ ಶಾ, ನಡ್ಡಾ ಅವರ ನೇತೃತ್ವಕ್ಕೆ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಯೋಗಿ ಆದಿತ್ಯನಾಥರ ನಿಷ್ಪ್ರಿಯತೆಯ ಪ್ರಾಮಾಣಿಕ ಆಡಳಿತ ಈ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವಕವಾಗಿರ್ತಕ್ಕಂಥ ಮತವನ್ನು ಕೊಟ್ಟಂಥ ಎಲ್ಲ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ದೇಶ ಮೊದಲು ಅನ್ನುವಂಥ ಒಂದು ತತ್ವದ ಆಧಾರದ ಮೇಲೆ ಪಕ್ಷ ಕೆಲಸ ಮಾಡ್ತಾ ಇದೆ. ಇತ್ತೀಚಿನ ವರ್ಷದಲ್ಲಿ ಜಗತ್ತು ಭಾರತದ ಕಡೆ ನೋಡುವ ಹಾಗೆ ಮೋದಿ ನೇತೃತ್ವದ ಆಡಳಿತ ಮಾಡಿ ತೋರಿಸಿದೆ. ಹಾಗಾಗಿ ಎಂಥದೇ ಚುನಾವಣೆ ಆದರೂ ಕೂಡ ಬಿಜೆಪಿ ಸಿಂಹ ಪಾಲನ್ನು ಪಡೆಯುತ್ತೆ. ಹಾಗೆಯೇ ತಾವು ಕೇಳದಂತೆ ರಾಜ್ಯದಲ್ಲಿ ಮಂತ್ರಿಮಂಡಲ ಬದಲಾವಣೆ ಇದರ ಬಗ್ಗೆ ಯಾವ ಆಲೋಚನೆಯೂ ಇಲ್ಲ. ಇನ್ನೆಲ್ಲವೂ ಕೂಡ ಅದನ್ನು ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ. ಆದರೆ ಮುಂದಿನ ಚುನಾವಣೆಗೆ ತಯಾರಿಯನ್ನು ನಡೆಸುವಂಥ ಪಕ್ಷವನ್ನು ಕಟ್ಟುವಂಥ ಕೆಲಸ ಆಗ್ತದೆ. ಬೊಮ್ಮಾಯಿಯವರ ಈ ಸಾರಿಯ ಬಜೆಟ್ ಅದು ಜನಪರವಾಗಿದೆ, ಜನಕ್ಕೆ ಸಂತೋಷ ಆಗಿದೆ. ಅವರ ಆಡಳಿತ ಕೂಡ ಚೆನ್ನಾಗಿದೆ. ಬೊಮ್ಮಾಯಿಯವರು ಮತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಸಾರಿ ಕರ್ನಾಟಕ ರಾಜ್ಯದಲ್ಲಿ ಅಭೂತಪೂರ್ವಕವಾಗಿರ್ತಕ್ಕಂಥ ಜಯ ಸಾಧಿಸ್ತೇವೆ. ಕಾಂಗ್ರೆಸ್ನ ಜನ ಈ ರಾಜ್ಯದಲ್ಲಿ ಗೂಡಿಸಿ ಎಸೀತಾರೆ ಅನ್ನುವಂಥ ನಂಬಿಕೆ ಭರವಸೆ ಇದೆ. ಕಾಂಗ್ರೆಸ್ ಮುಕ್ತ ಭಾರತದೊಳಗೆ ಮತ್ತೊಂದು ಹೆಚ್ಚಿನ ಕಾಂಗ್ರೆಸ್ ಮುಕ್ತ ಭಾರತ ಕಡೆ ನಾವೆಲ್ಲ ಜನ ಯೋಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಈ ದೇಶಕ್ಕೆ ಬೇಡ ಅಂತ ಹೇಳಿದರು. ಆದ್ದರಿಂದ ಜನರ ಭಾವನೆ ಇದೆ. ಅಭಿನಂದಿಸ್ತೀನಿ.